ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 5 ಪುಟ 141 ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ. ಸಂತೋಷ ಇವುಗಳ ಕೊರತೆಯುಳ್ಳವರಾಗಿದ್ದು ಹಾಗೆ ಹೊಟ್ಟೆ ಕಿಚ್ಚು ಮತ್ತು ಜಗಳದ ಸ್ವಭಾವಗಳಿಂದ ತುಂಬಿದವರಾಗಿದ್ದು ನಿಶ್ಚಯವಾಗಿ ತೈಲಾಭಿಷೇಕದ ನಿದರ್ಶನವನ್ನು ಅದಕ್ಕೆ ಹೊಂದಿಕೊಂಡಿರುವ ದೇವರಾತ್ಮನ ಮೃದುತ್ವವನ್ನು ಕಳಕೊಂಡವರಾಗಿದ್ದಾರೆ. ನಿಶ್ಚಯವಾಗಿ ನಾವೆಲ್ಲರೂ ಒಂದೇ ರೀತಿಯಾಗಿ ಇರುವವರಲ್ಲ ಮತ್ತು ಇತರರಂತೆ ಮೃದುತ್ವವು ಜೀವನದ ಹೊರಗಣ ಸಂಗತಿಗಳಲ್ಲಿ ಅಷ್ಟು ಬೇಗನೆ ಪ್ರಕಟಗೊಳ್ಳದೇ ಇರಬಹುದು. ಆದರೆ ಕ್ರಿಸ್ತಿಯ ಅನುಭವದ ಮೊದಲಲ್ಲಿಯೇ ಪವಿತ್ರಾತ್ಮನನ್ನು ಹೊಂದಿಕೊಂಡಿರುವ ಈ ಮೃದುತ್ವವನ್ನು ಹೃದಯದಲ್ಲಿ ಕಂಡುಕೊಳ್ಳಬೇಕು. ಇದು ನಾವು ಕ್ರಿಸ್ತನೊಂದಿಗಿದ್ದೇವೆ ಮತ್ತು ಆತನಿಂದ ಕಲಿತುಕೊಂಡವರಾಗಿದ್ದೇವೆ. ಆತ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುತ್ತೇವೆ ಮತ್ತು ಇದಾದ ಕೂಡಲೇ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಇತರರಿಗೆ ಸಾಕ್ಷಿಯಾಗಲು ಪ್ರಾರಂಭಿಸಬೇಕು ಎಂಬುದಕ್ಕೆ ನಿದರ್ಶನವಾಗಿದೆ. ಬೋಧಕರುಗಳು ಅಗತ್ಯತೆ ಮತ್ತು ಅದರ ಮೂಲಕ ಕರ್ತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಭಾವವನ್ನು ವಿರೋಧಿಸುವ ಯಾವುದೇ ದೈವಿಕ ಗ್ರಂಥಗಳಲ್ಲಿ ಅಥವಾ ದೇವರ ವಾಕ್ಯದಲ್ಲಿ ನಮಗೆ ಕಂಡುಬರುವುದಿಲ್ಲ. ದೇವರು ಬೋಧಕರುಗಳು ಮೇಲೆ ಅವಲಂಬಿಸಿದ್ದಾರೆ ಮತ್ತು ಆತನು ನೂತನ ಸೃಷ್ಟಿಗಳನ್ನು ಬೇರೆ ಯಾವ ರೀತಿಯಲ್ಲೂ ಅವರಿಗೆ ಆದೇಶಿಸಲು, ತಿಳುವಳಿಕೆಗೆ ನೀಡಲು ಮತ್ತು ಕಟ್ಟಿ ಬೆಳೆಸಲು ಸಾಧ್ಯವಿಲ್ಲವೆಂದು ತಿಳಿಯಬಾರದು. ಆದರೆ ಆತನ ವಾಕ್ಯವು ಪ್ರಕಟಿಸುವಂತೆ ಇದು ಆತನ ಬೋಧನಾ ಕರ್ತೃತ್ವ ಅಥವಾ ವಿಧಾನವಾಗಿದ್ದು ಇದರ ಮೂಲಕವಾಗಿ ಆತನು ತನ್ನ ದೇಹವೆಂಬ ಸಭೆಯಲ್ಲಿ ಅದರ ಮೂಲಕವಾಗಿ ಪ್ರತಿಯೊಬ್ಬ ಸದಸ್ಯನು ಬೇರೆಯವರೊಂದಿಗೆ ಸಹಕರಿಸಿ ಸಹಾಯ ಮಾಡುವ ನಿಟ್ಟಿನಲ್ಲಿ ನಿಷ್ಕಳಂಕವಾಗಿ ಕಟ್ಟುವವನಾಗಿದ್ದಾನೆ. ಈ ಬೋಧಕರುಗಳನ್ನು ದೋಷರಹಿತರು ಎಂದು ತಿಳಿಯಬಾರದೆಂಬ ಸತ್ಯವನ್ನು ನಾವೀಗಾಗಲೇ ಪರಿಗಣಿಸಿದ್ದೇವೆ. ಅವರ ಮಾತುಗಳನ್ನು ದೈವಿಕ ಮಟ್ಟಕ್ಕೆ ತಕ್ಕಂತೆ, ಅಂದರೆ ಕರ್ತನ ಮಾತುಗಳೊಂದಿಗೆ ಮತ್ತು ಪವಿತ್ರಾತ್ಮನ ನಡೆಸುವಿಕೆಯಂತೆ ನಮ್ಮನ್ನು ಎಚ್ಚರಿಸಿದ ಅಪೋಸ್ತಲರ ಹಿಂದಿನ ಹಂಚಿಕೆಯಲ್ಲಿ ಪವಿತ್ರ ಪ್ರವಾದಿಗಳ ಪವಿತ್ರಾತ್ಮದ ಪ್ರೇರಣೆಯಿಂದ ಮಾತನಾಡಿದ ಮತ್ತು ಯುಗಾಂತ್ಯಕ್ಕೆ ಬಂದಿರುವ ನಮ್ಮನ್ನು ಎಚ್ಚರಿಸುವುದಕ್ಕೆ ಬರೆದಿರುವ ಮಾತುಗಳೊಂದಿಗೆ ಅಳಿಯಬೇಕು ಮತ್ತು ತೂಕ ಹಾಕಬೇಕು. ನಾವೀಗ ನಮ್ಮ ಗಮನವನ್ನು ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ ಗಲಾತೆ 6 ಎಂಬ ಅಪೋಸ್ತಲನ ಈ ಮಾತುಗಳೆಡೆಗೆ ಅಳೆಯುತ್ತೇವೆ. ಕಲಿಸುವವನು ಆತನೇ, ಬೋಧಿಸುವವನು ಆತನೇ. ಹಿಮ್ ದಟ್ ಈಸ್ ಥಾಟ್ ಆ್ಯಂಡ್ ಹಿಮ್ ದಟ್ ಈ ಟೀಚತ್. ಈ ವೇದ ಗ್ರಂಥವು ಇತರೆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಮಗೆ ಸೂಚಿಸುವುದೇನೆಂದರೆ, ದೇವರು ತನ್ನ ಜನರು ಒಬ್ಬರಿಂದೊಬ್ಬರು ಕಲಿಯುವಂತೆ ಏರ್ಪಡಿಸಿದ್ದಾನೆ. ಆತನ ಹಿಂಡಿನಲ್ಲಿರುವ ಅತಿ ನಂಬರನ್ನು ಸಹ ತನ್ನಷ್ಟಕ್ಕೆ ಆಲೋಚನೆ ಮಾಡಿಕೊಂಡು ವೈಯಕ್ತಿಕ ವಿಶ್ವಾಸವನ್ನು ಮತ್ತು ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳಬಹುದಾಗಿದೆ. ಅಯ್ಯೋ, ಈ ಮುಖ್ಯವಾದ ಸಂಗತಿಯನ್ನು ಕ್ರಿಸ್ತನ ಹೆಸರಿನಲ್ಲಿ ಹೇಳಿಕೊಳ್ಳುವ ಅನೇಕ ಉದಾಸೀನ ಮಾಡುವರಾಗಿದ್ದಾರೆ. ವೇದ ಗ್ರಂಥವು ವಿದ್ಯಾರ್ಥಿಗಳನ್ನು ಬೋಧಕರನ್ನು ಗ್ರಹಿಸುತ್ತದೆ. ಆದರೆ ವಿದ್ಯಾರ್ಥಿಗಳು ಸಂಪರ್ಕಿಸಲು ಮತ್ತು ನಮಗೆ ಬೋಧಿಸುವ ವಿಷಯಗಳಲ್ಲಿ ಸಂಬಂಧಪಟ್ಟಂತೆ ತಮ್ಮ ಗಮನಕ್ಕೆ ಬರುವ ಸಂಗತಿಗಳು ತಮ್ಮ ಶಿಕ್ಷಕರಿಗೆ ತಿಳಿಸಲು ಮುಕ್ತರಾಗಿರಬೇಕು. ಆದರೆ ಈ ಶಿಕ್ಷಕರಾಗುವ ಇಚ್ಛೆಯಿಂದಿರದೆ ಹಿರಿಯ ಸಹೋದರ ವಿದ್ಯಾರ್ಥಿಗಳಿಗೆ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿಯಂತೆ ಇರಬೇಕು. ಅವರು ಯಂತ್ರದಂತಾಗಬಾರದು ಅಥವಾ ಸಂಪರ್ಕ ಮಾಡಲು ಅಂಜಬಾರದು. ಅವರಿಗೆ ವೇದ ಭಾಗವು ತಪ್ಪಾಗಿ ಅನ್ವಯವಾಗಿದೆ ಎಂದು ಎನಿಸಿದಾಗ ಕ್ರಿಸ್ತನ ದೇಹವು ಶುದ್ಧವಾಗಿರುವಂತೆ ಅವರು ಪ್ರಶ್ನಿಸುವುದರ ಮೂಲಕ ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಲೇಬೇಕು. ಅವರು ಈ ರೀತಿಯಲ್ಲಿ ವಿಮರ್ಶಕರಾಗಬಹುದು. ಅವರು ಈ ರೀತಿಯಲ್ಲಿ ಮಾಡಲು ನಿರುತ್ಸಾಹ ಹೊಂದುವ ಬದಲು ಅವರು ತಮ್ಮ ಬೋಧಕರುಗಳನ್ನು ಟೀಕಿಸಬಾರದು ಅಥವಾ ಆತನು ವಿವರಿಸಿ ವಿಷಯದ ಬಗ್ಗೆ ಪ್ರಶ್ನಿಸಬಾರದು ಎಂಬುದಾಗಿ ಹೇಳಲು ಬದಲು ಅವನು ತನ್ನ ಟೀಕೆಯನ್ನು ವ್ಯಕ್ತಗೊಳಿಸಲು ಅಡ್ಡಿಪಡಿಸಬಾರದು. ದೇವರು ಯಾವುದೇ ಅತಿಯಾದ ವಿಮರ್ಶಕತ್ವವನ್ನು ಅಥವಾ ಕಾದಾಡುವ ಮತ್ತು ಅನಾವಶ್ಯಕವಾಗಿ ತಪ್ಪು ಕಂಡುಹಿಡಿಯುವರನ್ನು ಪ್ರೋತ್ಸಾಹಿಸುತ್ತಾನೆಂದು ನಾವು ಹೇಗೂ ಭಾವಿಸಲಾಗದು. ಇಂತಹ ಮನಸ್ಸು ಹುಮ್ಮಸ್ಸು ಪವಿತ್ರಾತ್ಮನಿಗೆ ಸಂಪೂರ್ಣವಾಗಿ ವಿರುದ್ಧವಾದದ್ದು ಮಾತ್ರವಲ್ಲ, ಇದು ಬಹಳ ಅಪಾಯಕಾರಿಯಾದದ್ದು. ಏಕೆಂದರೆ ಈ ರೀತಿಯಾಗಿ ವಾದಿಸುವ ಹುಮ್ಮಸ್ಸುಳ್ಳ ಯಾರೇ ಆಗಲಿ ತಾವೇ ನಿಜವೆಂದು ನಂಬಿರುವ ಕೆಲವೊಂದು ಪೂರ್ವಕಲ್ಪಿತ ಅಥವಾ ಊಹನಾ ಸಂಗತಿಗಳನ್ನು ಮುಂದಿಟ್ಟುಕೊಂಡು ಕೇವಲ ಎದುರಾಳಿಯನ್ನು ಗಲಿಬಿಲಿಗೊಳಿಸುವ ಸಲುವಾಗಿದೆ ಅಷ್ಟೇ ವಾದಿಸುತ್ತಾರೆ. ಇಂತಹ ವಾದಗಳು ಮತ್ತು ಇಂತಹ ಕ್ರಮಗಳು ಇತರರಿಗೆ ಖಂಡಿತವಾಗಿ ಕೇಡನುಂಟು ಮಾಡುವುದು. ಸತ್ಯಕ್ಕೆ ತೋರುವ ನಿಷ್ಠೆಯು ಅದರಲ್ಲಿ ಪ್ರಗತಿ ಹೊಂದಿಕೊಳ್ಳುವುದು ಬಹು ಅಗತ್ಯ. ಒಬ್ಬನು ಸತ್ಯವೆಂದು ನಂಬಿರುವುದನ್ನು ವಿರೋಧಿಸುವುದು ಅಥವಾ ಒಬ್ಬನು ತಪ್ಪೆಂದು ಭಾವಿಸಿರುವುದನ್ನು ತಮಾಷೆಯಾಗಿಯೂ ಅಥವಾ ಇನ್ನಾವುದೇ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಎತ್ತಿ ಹಿಡಿಯುವುದು ಖಂಡಿತವಾಗಿ ದೇವರಿಗೆ ಅಪಮಾನ ಮಾಡುವಂಥದ್ದು ಮತ್ತು ಇದು ಕೇವಲ ಪ್ರತೀಕಾರವನ್ನುಂಟು ಮಾಡುತ್ತದೆ. ಸ್ಥಾನಕ್ಕೆ ಅಯ್ಯೋ
ಅಯ್ಯೋ ಎಷ್ಟೋ ಜನರು ತಾವು ನಿಜವೆಂದು ನಂಬಿರುವ ಸ್ಥಾನಕ್ಕೆ ವಿರೋಧವಾಗಿ ಏನೇನಾದರೂ ಹೇಳುವುದನ್ನು ಕೈಗೆತ್ತಿಕೊಂಡಿದ್ದು ತೊಡಕಿನಲ್ಲಿ ಸಿಕ್ಕಿ ಬಿದ್ದಿರುವುದಲ್ಲದೆ ಸಂಪೂರ್ಣವಾಗಿ ಮರಳುಗೊಂಡಿದ್ದಾರೆ ಮತ್ತು ಈ ಮಾರ್ಗದಲ್ಲಿ ಮುಂದುವರಿಯುತ್ತಾ ಅಂಧರಾಗಿದ್ದಾರೆ. ಕರ್ತನ ನಂತರ ಇಡೀ ಪ್ರಪಂಚದಲ್ಲಿ ಸತ್ಯವೇ ಬಹು ಅಮೂಲ್ಯವಾದುದು. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.